ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಅಗೇನ್ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಇನ್ನೊಂದು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಯಾವುದು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ರೀಸೆಂಟ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ, ಸೊ ಅದನ್ನು ಒಂದು ವ್ಲಾಗ್ ಮಾಡಿ ಈ ಒಂದು ವೀಡಿಯೋನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಬಿಕಾಸ್ ಅಲ್ಲಿ ಟ್ರಾವೆಲಿಂಗು ಅದು ಇದು ತುಂಬ ಇದಾಗ್ತಾ ಇತ್ತು, ಡಿಸ್ಟ್ರಾಕ್ಷನ್ಸ್ ಇತ್ತು. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ನೋಡಿ, ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ. ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ವೀಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಫಸ್ಟ್ಲಿ, ನಾವು ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಹೊರಟ್ವಿ. ನಾವು ಸೀಟ್ಸ್ ಕನ್ಫರ್ಮ್ ಆಗಿರಲಿಲ್ಲ, ಪ್ರೀವಿಯಸ್ಲಿ ಬುಕ್ ಮಾಡಿದ್ವಿ, ಬಟ್ ನಮಗೆ ಸೀಟ್ಸ್ ಕನ್ಫರ್ಮ್ ಆಗದೆ ಇರೋದ್ರಿಂದ ನಾವು ಜನ್ರಲಲ್ಲೇ ಹೋಗಬೇಕಾಯಿತು. ಸಿಕ್ಕಾಪಟ್ಟೆ ಜನ ಇದ್ದರು, ಆ್ಯಂಡ್ ಹೋಗೋಷ್ಟ್ರಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು, ಬಿಕಾಸ್ ತುಂಬ ರಶ್ ಇತ್ತು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಟು ರೀಚ್ ಮಂತ್ರಾಲಯ. ರೀಚ್ ಆದಮೇಲೆ ನಾವು ಅಲ್ಲಿಂದ ಶೇರ್ ಆಟೋ ತೊಗೊಂಡು ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ಮಠದ ರೂಮ್ಸ್ ಇರುತ್ತೆ, ಸೊ ನಾವು ಅಲ್ಲಿ ರೂಮ್ನ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ರೂಮ್ಸ್ ಎಲ್ಲ ತುಂಬ ನೀಟಾಗೇ ಇತ್ತು, ವೆಲ್ ಮೇಂಟೈನ್ ಅಂತ ಅನ್ನಿಸ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ನಾವಿದ್ದಂತಹ ರೂಮ್. ರೂಮ್ಗೆ ಹೋದಾದ್ಮೇಲೆ ನಾನು ನನ್ನ ತಂಗಿ ಹೊಟ್ಟೆ ಸೀತಿತ್ತು ಅಂತ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ನಾವಿಬ್ರು ಕಾಫಿ ಕುಡ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ದರ್ಶನಕ್ಕೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಆ್ಯಂಡ್ ನಾನು ರೆಡಿ ಆಗಿದ್ದು ಈ ರೀತಿ ಇತ್ತು. ಒಂದು ಕ್ವಿಕ್ಕಾಗಿ ಒಂದು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡೋಣ ಅಂತ ಇದ್ದೆ, ಬಟ್ ಆಗಲಿಲ್ಲ. ಹರಿ ಬರಿಯಲ್ಲಿ ಅದು ಇದು ಅಂತ ಅನ್ನೋದ್ರಲ್ಲೇ ಆಗೋಯಿತು. ಬಟ್ ಸ್ಟಿಲ್ ಇದಾಗಿತ್ತು ನನ್ನ ಲುಕ್. ಸೊ ಇವಾಗ ರೆಡಿಯಾಗಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಇಂಟ್ರೊಡಕ್ಷನು ಕೊಟ್ಟಿಲ್ಲ, ಇವಾಗ ಕೊಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಮಾಮ್. ಇವರು ವ್ಲಾಗೇ ಮಾಡ್ತಾ ಇರೋದು, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇದೊಂದು ಸ್ಪೆಷಲ್ ವ್ಲಾಗ್, ಯಾಕೆಂದರೆ ನನ್ನ ತುಂಬ ದಿನದ ಆಸೆ ಈ ಒಂದು ಪ್ಲೇಸಿಗೆ ಹೋಗ್ಬೇಕಂತ. ಸೊ ಅಲ್ಲಿಗೆ ಬಂದಿದ್ದೀವಿ, ಅದರ ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂದರೆ ಮಂತ್ರಾಲಯ. ತುಂಬ ದಿನ ಇಂದ ಅಂದ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಬಂದಿದ್ದೀವಿ. ಫೈನಲಿ ಒಂಥರ ಮ್ಯಾನಿಫೆಸ್ಟೇಷನ್ ಮಾಡಿದ ಥರ ಇತ್ತು. ಸೊ ಫೈನಲಿ ಬಂದಿದ್ದೀವಿ ಇವಾಗ ಅಷ್ಟೇ, ರೂಮಿಂದ ಎಲ್ಲ ಫ್ರೆಶಪ್ ಆಗಿ ಬಂದು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಿಚು ನೋಡ್ಕೊಂಡು ಹಾಂ
ಕ್ಯಾಮ್ರಾ ನೋಡಿದ ತಕ್ಷಣ ಈ ಥರ ಇರಲೇ ಇಲ್ಲ, ಇದೆಲ್ಲ ಇರಲಿಲ್ಲ ಅದು ಅಲ್ಲಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವಂತೂ 6 ಗಂಟೆ ದರ್ಶನಕ್ಕೆ ಹೋಗಿದ್ವಿ. 6 ಗಂಟೆಗೆ ಹೋದ್ರೆ ಏನಂತ ಅಂದರೆ ದೇವರಿಗಿನ್ನೂ ಅಲಂಕಾರ ಮಾಡಿರಲ್ಲ, ಬಟ್ ನಮ್ಗೆ ಒಳ್ಳೆ ದರ್ಶನ ಸಿಗತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ದರ್ಶನಕ್ಕೆ ಹೋದರೆ ಅಲಂಕಾರ ಪೂಜೆ ಎಲ್ಲ ನಡೀತಾ ಇರುತ್ತೆ. ಬಟ್ ನಾವು 6 ಗಂಟೆಗೆ ಹೋಗಿದ್ರಿಂದ ಜನ ಇರಲಿಲ್ಲ, ಸೊ ಆರಾಮಾಗಿ 10-15 ನಿಮಿಷ ನಾವು ಆರಾಮಾಗಿ ನೆಮ್ಮದಿಯಿಂದ ದರ್ಶನ ಮಾಡ್ಕೊಂಡ್ವಿ. ತುಂಬ ಮನಸ್ಸಿಗೊಂಥರ ನೆಮ್ಮದಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ರಾಯರ ದರ್ಶನ ಎಲ್ಲ ಆದಮೇಲೆ ನಾನು ನನ್ನ ತಂಗಿ ಇಬ್ಬರು ಹರಕೆ ಹೊತ್ಕೊಂಡು ಹಾಗೆ ಹೆಜ್ಜೆ ನಮಸ್ಕಾರನ ಸಲ್ಲಿಸಿದ್ವಿ. ಈ ಹರಕೆ ನಮಗೆ ತುಂಬ ದಿನದಿಂದ ಇತ್ತು, ಬಟ್ ನಾವು ಇದುವರೆಗೂ ಮಂತ್ರಾಲಯಕ್ಕೆ ಬರೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಇದೊಂದು ಹರಕೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಇವತ್ತು ಕೊನೆಗೂ ಬಂದಿದ್ದೀವಿ, ಸೊ ರಾಯರು ನಮ್ಮನ್ನ ಕರೆಸ್ಕೊಂಡಿದ್ದಾರೆ ಅನ್ನೋ ಖುಷಿಯಲ್ಲಿ ಇವತ್ತು ನಾವು ಈ ಒಂದು ಹರಕೆನ ತೀರಿಸಲೇಬೇಕು ಅಂತ ಅಂದ್ಕೊಂಡು ನಾನು ನನ್ನ ತಂಗಿ ಇಬ್ಬರು ಹೆಜ್ಜೆ ನಮಸ್ಕಾರನ ಸಲ್ಲಿಸಿದ್ವಿ. ಒಂಥರ ತುಂಬ ನೆಮ್ಮದಿ ಅನ್ನಿಸ್ತು, ಒಂಥರ ಹರಕೆ ತೀರಿಸಿ ತುಂಬಾ ಖುಷಿಯಾಯಿತು. ಹೆಜ್ಜೆ ನಮಸ್ಕಾರ ಒಬ್ಬೊಬ್ಬರು ಒಂದೊಂದು ಥರ ಸಲ್ಲಿಸ್ತಾರೆ, ಬಟ್ ನಾವಿಬ್ಬರು ಈ ರೀತಿ ಮಂಡಿ ಊರಿ ಮಾಡುವಂಥ ಹೆಜ್ಜೆ ನಮಸ್ಕಾರನ ಆರಿಸ್ಕೊಂಡಿದ್ವಿ. ಇಬ್ಬರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆರಿಸ್ಕೊಂಡಿದ್ವಿ, ಬಟ್ ಇಬ್ಬರು ಒಂದೇ ರೀತಿಯ ಹೆಜ್ಜೆ ನಮಸ್ಕಾರನ ಆರಿಸ್ಕೊಂಡಿದ್ವಿ. ಕೊನೆಗೂ ಅದನ್ನು ನಾವು ಹರಕೆನ ಸಲ್ಲಿಸಿದ್ವಿ. ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು, ಒಂಥರ ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ನಾವು ಮಂತ್ರಾಲಯಕ್ಕೆ ಹೋಗೋ ಹಿಂದಿನ ದಿನ ಏಕಾದಶಿ ಇದ್ದಿದ್ದರಿಂದ ಇಬ್ಬರು ಉಪವಾಸ ಮಾಡಿದ್ವಿ. ಹಾಗೆ ನಾವು ಟ್ರಾವೆಲ್ ಮಾಡ್ತಿದ್ದರಿಂದ ಅಷ್ಟಾಗಿ ಊಟ ಕೂಡ ನಮಗೆ ಸಿಕ್ಕಿರಲಿಲ್ಲ. ಸೊ ಮಾರ್ನಿಂಗ್ ನಾವು ಹರಕೆ ಎಲ್ಲ ಸಲ್ಲಿಸೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಬಟ್ ಮಠದಲ್ಲಿ ಊಟ 11 ಗಂಟೆಗೆ ಅಂತ ಹೇಳಿದ್ರಿಂದ ನಾವು ಹಾಗೆ ಸ್ವಲ್ಪ ತಿಂಡಿ ಮಾಡಿಕೊಂಡು ಒಂದು ಮಿನಿ ಟ್ರಿಪ್ ಹೊರಟ್ವಿ. ಮಿನಿ ಟ್ರಿಪ್ ಅಂತ ಹೇಳಿದ್ರೆ ಅಲ್ಲಿ ಶೇರ್ ಆಟೋಸ್ ಎಲ್ಲ ಇರುತ್ತೆ, ಅವರು ಕೆಲವೊಂದಿಷ್ಟು ದೇವಸ್ಥಾನಗಳು ಅಥವಾ ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿಸಿಟ್ ಮಾಡುವಂಥ ಪ್ಲೇಸಸ್ನ ಒಂದಷ್ಟು ಪ್ಲೇಸಸ್ನ ತೋರಿಸಿ ವಾಪಸ್ ಮತ್ತೆ ಊಟದ ಟೈಮ್ಗೆ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಬಿಡ್ತಾರೆ. ಸೊ ಈ ರೀತಿಯ ಒಂದು ಫೆಸಿಲಿಟಿ ಇರುತ್ತೆ. ಸೊ ಒಬ್ಬರಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಹೊರಟ್ವಿ. ಅವ್ರು ನಮ್ಮನ್ನ ಫಸ್ಟ್ ಕರ್ಕೊಂಡೋಗಿದ್ದು ಶ್ರೀ ಅಭಯಾಂಜನೇಯ ದೇವಸ್ಥಾನ ಅಂತ. ದೇವಸ್ಥಾನ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಹಾಗೂ ಪ್ರಶಾಂತವಾಗಿತ್ತು. ಹೋಗಿದ್ದಕ್ಕೊಂಥರ ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಹೋಗ್ತಾ ನಮಗೆ ಈ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡುವಾಗ ಬ್ಯೂಟಿಫುಲ್ ವ್ಯೂ ನೋಡೋದಕ್ಕೆ ಸಿಕ್ತು. ಇದಾದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ಮಂತ್ರಾಲಯದ ಈ ಒಂದು ಸ್ಥಳದಲ್ಲೇ ನಾವು ಕೂಡ ಇದೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್, ಆ್ಯಂಡ್ ಕಾಮಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬಿಚ್ಚಲಮ್ಮ ದೇವಿ ದೇವಸ್ಥಾನ ಕೂಡ ಇತ್ತು, ಹಾಗೂ ಇಲ್ಲಿ ರಾಯರು 12 ವರ್ಷಗಳ ಕಾಲ ತಪಸ್ ಮಾಡಿದಂಥ ಜಾಗನ ತೋರಿಸಿದ್ರು, ಹಾಗೂ ಈಗಲೂ ಕೂಡ ಅಲ್ಲಿ ರಾಯರು ಬಂದು ತಪಸ್ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಅಂತ ಕೂಡ ಹೇಳಿದ್ರು. ಇದೆಲ್ಲವನ್ನು ಕೂಡ ನಮಗೆ ಅಲ್ಲಿರೋರೇ ಹೇಳಿದ್ದು ಕೇಳಿ ಒಂಥರ ತುಂಬ ಖುಷಿ ಆಯಿತು. ಆ್ಯಂಡ್ ಒಂಥರ ಪಾಸಿಟಿವ್ ಫೀಲ್ ಆಯಿತು. ಇದಾದ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಪಣ್ಣಾಚಾರ್ಯರ ಮನೆ. ಇದು ಬಿಚ್ಚಾಲೆಯಲ್ಲೇ ಇದೆ. ಈ ಒಂದು ಮನೆಯಲ್ಲೇ ರಾಯರು 12 ವರ್ಷಗಳ ಕಾಲ ವಾಸವಿದ್ರು ಅಂತ ಹೇಳ್ತಾರೆ. ಮನೆಯಂತೂ ತುಂಬ ಚೆನ್ನಾಗಿತ್ತು, ಹಳೆ ಕಾಲದ ಮನೆ ಆದರೂ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈ ಮನೆನ ನೀವೆಲ್ಲರೂ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಅಂತಲೇ ಅಂದ್ಕೊತೀನಿ, ಬಿಕಾಸ್ ನಾನು ಹಲವಾರು ಬಾರಿ ನೋಡಿದ್ದೆ, ಬಟ್ ಈ ಒಂದು ಮನೆ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಬಟ್ ಮನೆ ಒಳಗೆ ಹೋದ್ಮೇಲೆ ತುಂಬಾ ಇಷ್ಟ ಆಯಿತು. ಒಳಗಡೆ ಹೋಗ್ತಿದ್ದಂಗೆ ನಮಗೆ ರಾಯರು ವಿಶ್ರಾಂತಿ ಮಾಡ್ತಿದ್ದಂಥ ಜಾಗ ಸಿಗುತ್ತೆ. ಅದನ್ನು ತುಂಬ ಸ್ವಚ್ಛವಾಗಿ ಸಗಣಿಯಿಂದ ಸಾರಿಸಿ ನೀಟಾಗಿ ಮೇಂಟೈನ್ ಮಾಡಿದರು. ಇದಾದ ನಂತರ ಸ್ವತಃ ರಾಯರೇ ಪೂಜೆ ಮಾಡ್ತಿದ್ದಂಥ ಪಾಂಡುರಂಗ ವಿಠಲನ ವಿಗ್ರಹ ಇರುತ್ತೆ.
ಈ ಒಂದು ಬಿಚ್ಚಾಲಿಯಲ್ಲಿ ನಾವು ಸ್ವತಃ ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಕಟ್ಟಿಸಿದ್ದಂಥ ಬೃಂದಾವನವನ್ನು ನೋಡೋದಕ್ಕೆ ಸಿಕ್ತು. ಅದಾದ ನಂತರ ರಾಯರೇ ವಾಸವಾಗಿದ್ದಂತಹ ಅಪ್ಪಣ್ಣಾಚಾರ್ಯರ ಮನೆಯನ್ನು ನೋಡೋದಕ್ಕೆ ಸಿಕ್ತು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಇಲ್ಲಿ ಮಂತ್ರಾಲಯಕ್ಕೆ ಬರೋದಕ್ಕೆ ಮುಂಚೆ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾವಿಲ್ಲೆಲ್ಲ ಹೋಗ್ತೀವಿ ಅಂತ. ಬಟ್ ಅದು ಹಾಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಹೋದಾಗ ತುಂಬಾ ಖುಷಿಯಾಯಿತು ನಮಗೆ. ಅಲ್ಲಿ ಹೋದಾಗ ಇಲ್ಲಿ ರಾಯರು ವಾಸ ಮಾಡ್ತಾಯಿದ್ರು ಅಂತ ಕೇಳಿದಾಗ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಅದಾದ ನಂತರ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ ಸಿಕ್ಕಾಪಟ್ಟೆ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಬಿಕಾಸ್ ಇಲ್ಲಿವರೆಗೂ ನಾನು ನೋಡಿರುವಂಥ ದೇವಸ್ಥಾನಗಳಲ್ಲಿ ಇದೊಂದು ಒನ್ ಆಫ್ ದಿ ಯುನೀಕ್ ದೇವಸ್ಥಾನ. ಯಾಕೆಂದರೆ ಇಲ್ಲಿನ ದೇವಸ್ಥಾನದಲ್ಲಿರುವ ಪಂಚಮುಖಿ ಆಂಜನೇಯನ ಮೂರ್ತಿ ಕಲ್ಲಿನ ಮೇಲೆಯೇ ಮೂಡಿದೆ. ಸೊ ನಾನು ಈ ರೀತಿಯ ದೇವನ ಎಲ್ಲೂ ನೋಡಿರಲಿಲ್ಲ. ಶಿಲೆಗಳ ರೀತಿಯಲ್ಲಿ ನೋಡಿದ್ದೆ. ಕಲ್ಲಿನ ಮೇಲೆ ಐದು ಮುಖಗಳಿರುವಂಥ ಆಂಜನೇಯನ ನಾನು ಇದೇ ಮೊದಲು ನೋಡಿದ್ದು. ಹಾಗೆ ದರ್ಶನ ಮುಗಿಸಿ ಬರಬೇಕಾದ್ರೆ ಈ ಒಂದು ಬಂಡೆ ಕಾಣಿಸ್ತು. ಎಷ್ಟು ದೊಡ್ಡದಾಗಿರೋ ಬಂಡೆ, ಹೇಗೆ ಈ ರೀತಿ ಒಂದು ಪುಟ್ಟ ಕಲ್ಲುಗಳ ಸಹಾಯದಿಂದ ನಿಂತಿದೆ ಅಂತ ನನಗೊಂದು ಅರ್ಥ ಆಗಲಿಲ್ಲ. ನೋಡೋದಕ್ಕೊಂಥರ ಮೆಸ್ಮರೈಸಿಂಗ್ ಅನ್ನಿಸ್ತು. ಬಿಕಾಸ್ ಕೆಳಗೆ ಯಾವ ಕಡೆಯಿಂದ ನೋಡಿದ್ರೂ ಅದಕ್ಕೆ ಬ್ಯಾಲೆನ್ಸಿಗೆ ಏನಂದರೆ ಏನೂ ಇಲ್ಲ. ಹೇಗಿಷ್ಟು ದೊಡ್ಡ ಕಲ್ಲು ಹೀಗಿದೆ ಅನ್ನೋದು ತುಂಬಾ ಶಾಕ್ ಆಯಿತು. ಅದು ಒಂದು ಶಾಕ್ ಅಂತ ಅಂದರೆ, ಹಾಗೆ ಮುಂದೆ ಹೋಗ್ತಾ ಇನ್ನೂ ಒಂದು ಬಂಡೆ ಸಿಕ್ತು. ಇನ್ನೊಂದು ಯುನೀಕ್ ಆಗಿರೋ ಬಂಡೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಕಲ್ಲಿನ ಮೇಲೆ ಇರುವಂಥ ಇದು ದೊಡ್ಡ ಬಂಡೆ. ಈ ಒಂದು ಬಂಡೆಯ ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಹಾಸಿಗೆ ದಿಂಬು ಅಂತ ಕರೀತಾರೆ, ಬೆಡ್ ಆ್ಯಂಡ್ ಪಿಲ್ಲೋ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನನಗಂತೂ ಆ ರೀತಿ ಅನ್ನಿಸ್ಲಿಲ್ಲ. ಬಟ್ ಇದಕ್ಕೆ ಆ ರೀತಿಯ ಒಂದು ನೇಮ್ ಇದೆ. ಫನ್ನಿ ಅನ್ನಿಸ್ತು, ಬಟ್ ಸ್ಟಿಲ್ ಯುನೀಕ್ ಅಂತ ಅನ್ನಿಸ್ತು. ಈ ದೇವಸ್ಥಾನದಿಂದ ಸ್ವಲ್ಪ ಹಿಂದೆ ಹೋದರೆ ನಮಗೆ ಲಕ್ಷ್ಮೀ ದೇವಿಯ ದೇವಸ್ಥಾನ ನೋಡೋದಕ್ಕೆ ಸಿಗತ್ತೆ. ಅಲ್ಲೂ ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಬಂಡೆಗಳ ಮಧ್ಯೆ ಪುಟ್ಟದಾದ ದೇವಸ್ಥಾನ ಇದು, ತುಂಬ ಚಿಕ್ಕದಾಗಿತ್ತು ಬಟ್ ನೋಡೋದಕ್ಕೆ ಚೆನ್ನಾಗಿತ್ತು. ಅಲ್ಲಿ ಕೂಡ ಹೋಗಿ ಬಂದ್ವಿ. ಸೇ ಹಾಯ್ ಹಾಯ್ ಹೇಳಲ್ವಾ? ಪ್ರಸಾದ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಬಾಗಿಲು ಟ್ರೈನ್ ಟಿಕೆಟ್ಸ್ ಕನ್ಫರ್ಮೇ ಆಗಿರಲಿಲ್ಲ. ಸೊ ನಾವು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಸ್ ಕೂಡ ಇರಲಿಲ್ಲ, ಹಾಗಾಗಿ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ಕ್ಕಿಂತ ಬಸ್ಸಲ್ಲಿ ಆರಾಮಾಗೂ ಹೋಗ್ಬೋದು ಅಂತ ನಾವು ಬಳ್ಳಾರಿಗೆ ಹೋದ್ವಿ. ಬಳ್ಳಾರಿಯಿಂದ ಅಗೇನ್ ಬಳ್ಳಾರಿಯಿಂದ ಇನ್ನೊಂದು ಬ್ಯಾಂಗ್ಳೂರ್ ಬಸ್ ಹೋದ್ವಿ. ಮೈ ಸಜೆಷನ್ ಇಸ್ ಮಂತ್ರಾಲಯಂಗೆಲ್ಲ ಬರಬೇಕು ಅಂತ ಅಂದರೆ 2 or 3 weeks ಪ್ರಯರ್ ಆಗಿ ಟಿಕೆಟ್ಸ್ನ ಬುಕ್ ಮಾಡೋದು ಒಳ್ಳೆಯದು. ಬಿಕಾಸ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿ ಈ ರೀತಿ ಆಯಿತು. ಏನಿದೆ, ನಮಗೆ ಬಂದಿದ್ದು ಆಯಿತು, ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿದ್ದು, ಅದಕ್ಕೆ ಖುಷಿ ಇದೆ. ರಿಟರ್ನ್ ಬರುವಾಗ ಬಸ್ಸಲ್ಲಿ ಬಂದು ಏನು ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ಐ ಥಿಂಕ್ ಬೆಟರ್ ದನ್ ಟ್ರೈನ್ ಜರ್ನಿ. ನಾವು ಬಂದಿರುತ್ತೆ